ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ದೊಡ್ಡವರಿಂದ ಚಿಕ್ಕ ಮಕ್ಕಳು ತನಕನೂ ಜಾಮೂನ್ನ ಇಷ್ಟಪಟ್ಟು ತಿಂತಾರೆ ಅಲ್ವಾ ಹಾಗಿದ್ದರೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಡ್ರೈ ಜಾಮೂನ್ನ ಮನೇಲಿ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋನದಲ್ಲಿ ಇದ್ದೀನಿ ಜೊತೆಗೆ ಒಂದೆರಡು ಟಿಪ್ಸ್ನ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಾನಿಲ್ಲಿ ಜಿ ಆರ್ ಬಿ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ ನೀವು ಎಮ್ ಟಿ ಆರ್ ಆದರೂ ತೊಗೊಳ್ಬೋದು ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ತಗೊಳ್ಳಿ ಇಲ್ಲಿ ನಾನೊಂದು ದೊಡ್ಡ ಪಾತ್ರೆ ಮೇಲೆ ಹಾಕೊಂಡ್ಬಿಟ್ಟು ಗಂಟೇನು ಇಲ್ಲದೆ ಇರೋ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಹಿಟ್ಟನ್ನು ನೀರಲ್ಲಿ ಕಲ್ಸ್ಕೊಂತಾ ಇದ್ದೀನಿ ಇಲ್ಲಿ ಟಿಪ್ಪೇನಪ್ಪ ಅಂತ ಅಂದರೆ ನಾವು ಹಾಲಲ್ಲಿ ಕಲಿಸ್ಕೊಳೋದ್ರಿಂದ ನಾವು ಒಂದಿನಕ್ಕೆಲ್ಲ ಖಾಲಿ ಮಾಡಬೇಕಾಗುತ್ತೆ ಜಾಮೂನ್ನ ನೆಕ್ಸ್ಟ್ ಡೇಗೆಲ್ಲ ಹಾಳಾಗಿ ಬಿಡುತ್ತೆ ಹಾಗಾಗಿ ನೀವು ನೀರಲ್ಲಿ ಕಲ್ಸ್ಕೊಂಡ್ರೂ ಕೂಡ ಜಾಮೂನ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಲಲ್ಲೇ ಕಲಿಸ್ಬೇಕು ಅಂತ ಏನಿಲ್ಲ ಸೆಕೆಂಡ್ ಟಿಪ್ ಏನಪ್ಪ ಅಂತ ಅಂದರೆ ನಾವು ಯಾವಾಗಲೂ ಜಾಮೂನ್ನ ನಾದಿ ಕಲಿಸ್ಬಾರ್ದು ಜಸ್ಟು ಹಾಗೆ ಸ್ಮೂತಾಗಿ ಕಲಿಸ್ಬೇಕು ಅಂತ ಹೇಳ್ತಾರೆ ಬಟ್ ನಾವು ಯಾವಾಗಲೂ ಜಾಮೂನ್ನ ನಾದಿ ಕಲಿಸ್ಕೊಳ್ಳೋದ್ರಿಂದ ಜಾಮೂನಲ್ಲಿ ಬಿರುಕು ಬರೋದಿಲ್ಲ ಹಾಗೆ ಜಾಮೂನ್ ಒಡ್ಕೊಳೋದಿಲ್ಲ ನೀಟಾಗಿ ಬರುತ್ತೆ ಈ ರೀತಿ ನೀಟಾಗಿ ನಾದಿ ಕಲಿಸ್ಕೊಂಬಿಟ್ಟು ಅಂದರೆ ತೀರಾ ಗಟ್ಟಿ ಆಗಬೇಡ ಮಾಮೂಲಿ ಸ್ಮೂತಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಬಿಟ್ಟು ಈ ರೀತಿ ತುಪ್ಪ ಏನಾದರೂ ಸವ್ರಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡೋಕ್ಕಿಡೋಣ ಈಗ ಇಲ್ಲಿ ನಾನು ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಕಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಸಕ್ಕರೆಗೆ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತ ಅಂದರೆ ಜಾಸ್ತಿ ಸಕ್ಕರೆನ ಹಾಕೊಬೋದು ಇಲ್ಲ ಕಡಿಮೆ ಬೇಕು ಅಂತ ಅಂದರೆ ಕಡಿಮೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಹಾಗೆ ಈ ಪಾಕ ಬಂದ್ಬಿಟ್ಟು ಒಂದೆಳೆ ಎರಡೆಳೆ ಏನು ಬರೋದು ಬೇಡ ಜಸ್ಟ್ ಇದು ಕುದಿಯಿದ್ರೆ ಸಾಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಲಿ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಹತ್ತು ನಿಮಿಷ ಕುದ್ರೆ ಸಾಕು ಆಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದ್ದ ಹಿಟ್ಟನ್ನು ತೆಗೆದ್ಬಿಟ್ಟು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಇಷ್ಟು ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ ಹಾಗೆ ಎರಡು ಕೈಗೂ ಚೆನ್ನಾಗಿ ತುಪ್ಪನ ಹಾಕೊಂಡ್ಬಿಟ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಬರೋಣ ನಿಮ್ಗೆ ಏನಾದರೂ ಉಂಡೇಲಿ ಬಿರುಕ್ ಬಂತು ಅಂತ ಅಂದರೆ ಸ್ವಲ್ಪ ಜೋ ಜಾಸ್ತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಎಲ್ಲ ಉಂಡೆಗಳನ್ನು ನಾನು ರೆಡಿ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಹಾಗೆ ಟಿಪ್ ನಂಬರ್ ತ್ರೀ ಏನು ಅಂತ ಅಂದರೆ ನಾವು ಎಣ್ಣೆನ ಜಾಸ್ತಿ ಮೇಲೆ ಹಾಕಬಾರ್ದು ಎಣ್ಣೆನ ಲೈಟಾಗಿ ಕಾಯೋ ತಂಗ ಕಾಯಲಿ ಈ ರೀತಿಯಾಗಿ ಇಷ್ಟು ಕಾದಿದ್ರೆ ಸಾಕು ಎಣ್ಣೆ ಜಾಸ್ತಿ ಕಾದಿದ್ರೆ ನಾವು ಜಾಮೂನು ಹಾಕಿದ ತಕ್ಷಣ ಜಾಮೂನು ಕಲರ್ ಚೇಂಜ್ ಆಗಿಬಿಡುತ್ತೆ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇಷ್ಟು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ನಾವು ಜಾಮೂನ್ನ ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ತೀವಿ ಇಲ್ಲಿ ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ ನಾವು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿಟ್ಕೊಂಡು ಅದ್ರ ಮೇಲೆ ಪಾಕ ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಪಾಕ ಬೇಕಾಗ್ಬೋದು ಅಂತ ಹೇಳಿಬಿಟ್ಟು ನೀವು ಜಾಮೂನ್ ಮೇಲ್ಗಡೆ ಪಾಕ ಅಂದರೆ ಸ್ವಲ್ಪ ಒಂದು ಕಾಲುಭಾಗದಷ್ಟು ನೆನೆಯಷ್ಟು ಪಾಕ ಹಾಕಿದ್ರೆ ಸಾಕು ಹಾಗೆ ಒಂದು ಟೂ ಅವರ್ಸಿಗೆ ಒಂದ್ಸಲ ಈ ರೀತಿ ಮಗ್ಚಾಕ್ಕೊಳ್ಳಿ ಈ ರೀತಿ ಮಾಡಿಬಿಟ್ಟು ನೀವು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಇಡಿ ಇಲ್ಲ ಅಂತ ಅಂದರೆ ಒಂದು ನೈಟ್ ಇಟ್ಟರೂ ಪರವಾಗಿಲ್ಲ ನಾನೊಂದು ನೈಟ್ ಫುಲ್ ಇಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಕ ಎಲ್ಲ ಪೂರ್ತಿಯಾಗಿ ಹೀರ್ಕೊಂಡಿದೆ ಹಾಗೆ ತುಂಬಾ ಫರ್ಫೆಕ್ಟಾಗಿ ಬಂದಿದೆ ತಿನ್ನೋದಕ್ಕೂ ಅಷ್ಟೇ ಫಂಕ್ಷನ್ಸಲ್ಲಿ ಹೇಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ ಹಾಗೆ ಇಲ್ಲಿ ನಾನು ಕೊಕೋನಟ್ ಪೌಡರ್ ಮಾಡೋದಕ್ಕೆ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿಲಿ ಸಣ್ಣದಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಜಾಮೂನು ಈ ರೀತಿಯಾಗಿ ಕೊಬ್ಬರಿ ತುರಿಲಿ ಹೊರಳಡಿಸಿ ಇಟ್ಕೊಳ್ಳೋಣ ಈ ರೀತಿ ಮಾಡಿಟ್ಕೊಂಡ್ರೆ ಪರ್ಫೆಕ್ಟಾಗಿರೋ ಅಂತಹ ಡ್ರೈ ಜಾಮೂನ್ ರೆಡಿ ಆಗುತ್ತೆ ನೀವು ಹೋಟೆಲ್ಸಲ್ಲಿ ಹಾಗೆ ಮದುವೆ ಮನೆಗಳಲ್ಲೆಲ್ಲ ಯಾವ ರೀತಿಯಾಗಿ ತಿಂತೀರೋ ಅದೇ ಟೇಸ್ಟ್ ಇರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ